ಸೈಬರ್ ಕೆಫೆಗೆ ವಾರದಲ್ಲಿ ಮೂರು ಸತಿ ಹೋಗ್ತೇನೆ. ಯಾತಕ್ಕಾಗಿ ಸೈಬರ್ ಕೆಫೆಗೆ ಹೋಗ್ತೀನಿ ಅಂದರೆ ಇಮೇಲ್ ಮಾಡಿರುವಂಥದ್ದಾಗಿರ್ಬೋದು ಅಥವಾ ನಮ್ಮ ಸ್ನೇಹಿತರ ಜೊತೆ ಚಾಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ಕೆಲವೊಂದು ಮಾಹಿತಿಗಳನ್ನ ನಾವು ಸಂಗ್ರಹಿಸಿಕೊಳ್ಳೋದಂತ ಆಗಿರ್ಬೋದು. ಮತ್ತೊಮ್ಮೆ ಕೆಲವೊಮ್ಮೆ ಇಂಟರ್ನೆಟ್ಟಲ್ಲಿ ಯಾವುದಕ್ಕೆ ಉದ್ದೇಶಕ್ಕಾಗಿ ಅಂತಂದರೆ ನಾವು ಯಾವುದೋ ಒಂದು ಚಲನಚಿತ್ರಗಳಾಗಿರ್ಬೋದು ಚಿತ್ರಗೀತೆಗಳಾಗಿರೋದು ನೋಡೋದಕ್ಕಂತ ಹೋಗ್ಬೋದು. ಕಂಪ್ಯೂಟರ್ನ ನಾವು ಸಮುದಾಯ ಆದಮೇಲೆ ಬಂದು ಯೂಸ್ ಮಾಡಿದ್ವಿ ಅಂತ ಹೇಳೋದಕ್ಕಾಗ ಸ್ಕೂಲ್ ಲೈಫಿನಲ್ಲಿ ಹೇಗೆ ಕಲ್ತಿದ್ದು ಅಂತ ಅಂದರೆ ಸ್ಕೂಲಿನಲ್ಲಿ ಒಂದು ಕಂಪ್ಯೂಟ್ರು ಅನ್ನೋದೊಂದು ಕ್ಲಾಸ್ ಸಹ ಇರುತ್ತೆ. ಇಂಗ್ಲೀಷ್ ಬರುತ್ತೆ ಅಂತ ಅಂದರೆ ನಾವು ಇಂಟರ್ನೆಟ್ಟಲ್ಲಿ ಸುಲಭವಾಗಿ ಯಾವುದೇ ಥರದ ಕಾರ್ಯಗಳನ್ನ ಮಾಡ್ಬೋದು. ಈಗ ಕೆಲವರಿಗೆ ಭಾಷೆಗಳು ಗೊತ್ತಿರೋದಿಲ್ಲ, ಆ ಥರ ಭಾಷೆಗಳು ಗೊತ್ತಿಲ್ಲ ಎಂದಾಗ ಅಲ್ಲಿ ಭಾಷೆ ಆಯ್ಕೆ ಇರುತ್ತೆ, ಆ ಭಾಷೆ ಆಯ್ಕೆ ಮಾಡಿಕೊಂಡು ನಾವು ಕಾರ್ಯನಿರ್ವಹಿಸ್ಬೋದು. ನೀವು ಸೈಬರ್ ಕೆಫೆಗೆ ಹೋದಾಗ ಏನೇನು ಪ್ರೂಫ್ ಕೇಳ್ತಾರೆ, ಐ ಡಿ ಪ್ರೂಫ್? ಯಾವ ರೀತಿ ಆದಂತಹ ನಾವು ಸಿಬ್ಬಂದಿಗಳಾಗಿ ಕೆಲಸ ಮಾಡಿರುವಂತಹ ಐ ಡಿ ಪ್ರೂಫ್ಗಳಾಗಿರ್ಬೋದು ಅಥವಾ ನಾವು ಮಾಡುವಂಥ ಸೆಕ್ಸ್ ವರ್ಕರ್ ಯೂನಿಯನ್ ಕಡೆಯಿಂದ ಕೊಟ್ಟಿರುವಂಥ ಯಾವ ಯಾವ ಸಂಸ್ಥೆಯಿಂದ ಒಂದು ಐಡೆಂಟಿ ಕಾರ್ಡ್ ಅಂತ ಕೊಟ್ಟಿರುತ್ತೆ ನಮ್ಮ ಸಮುದಾಯದ